ದೇಶಕ್ಕೂ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿಯಾಗಿ 10 ವರ್ಷಗಳಲ್ಲಿ ಏನು ಹೇಳಿದ್ರು ಏನು ಮಾಡಿದ್ದಾರೆ ಇದನ್ನ ತಾವೆಲ್ಲರೂ ಕೂಡ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೆ. ಅವರು ಏನ್ ಹೇಳಿದ್ರು, ವಿದೇಶದಲ್ಲಿ ಕಪ್ಪು ಹಣ ಇದೆ, ಆ ಕಪ್ಪು ಹಣ ತಂದ್ಬಿಡ್ತೀನಿ ನಾನು. ಆ ತಿಂಗಳಲ್ಲಿ ಪ್ರತಿ ಒಬ್ಬರ ಮನೆಗೆ 15 ಲಕ್ಷ 15 ಲಕ್ಷ 15 ಲಕ್ಷ ಅವರ ಅಕೌಂಟ್ಗೆ ಹಾಕ್ಬಿಡ್ತೀನಿ ಅಂತ ಹೇಳಿದ್ರು. ಹಾಕಿದ್ರ ನರೇಂದ್ರ ಮೋದಿ ಅವ್ರು ಹಾಕಿದ್ರ? ಯಾಕೆ ನರೇಂದ್ರ ಮೋದಿ ಮುಖ್ಯಮಂತ್ರಿ ಹಾಕ್ಬೇಕು? ರೈತರ ಆದಾಯ 5 ವರ್ಷಗಳಲ್ಲಿ ದುಪ್ಪಟ್ಟು ಮಾಡ್ತೇನೆ ಅಂತ ಹೇಳುದು. ಮಾಡಿದ್ರ ರೈತರೆಲ್ಲ ನೆಮ್ಮದಿಯಾಗಿದ್ದಾರ? ರೈತರ ಆದಾಯ ದುಪ್ಪಟ್ಟಾಯ್ತಾ? ಆಗ್ಲಿಲ್ಲ. ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೇನೆ. ಸೃಷ್ಟಿ ಮಾಡಿದ್ರ ಯುವಕರಿಗೆ, ಈ ದೇಶದ ಯುವಕರು ಮೋದಿ 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 ಅಂತ ಹೇಳಿ ಅವ್ರ ಗಂಟ್ಲೆಲ್ಲ ಹೋಯಿತು ಪಾಪ. ಆದ್ರೆ ಇವತ್ತವರಿಗೆ 20 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕಾಗಿತ್ತು. 20 ಕೋಟಿನಲ್ಲಿ 20 ಲಕ್ಷ ಉದ್ಯೋಗಗಳನ್ನು ಕೂಡ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ರೈತರು ಬೆಳೆದಂತ ಪದಾರ್ಥಗಳಿಗೆ ಸ್ವಾಮಿನಾಥನ್ ಆಯೋಗ ಸ್ವಾಮಿನಾಥನ್ ಏನ್ ಶಿಫಾರಸು ಮಾಡಿದ್ದಾರೆ ಅದರ ಪ್ರಕಾರ ಅವರಿಂದ ಬೆಲೆಯಿಂದ ಕೊಡ್ತೇವೆ. ಸ್ವಾಮಿನಾಥನ್ ಹೇಳಿದ್ರು, ಒಂದು ಬೆಳೆ ತೆಗಿಬೇಕಾದ್ರೆ ಎಷ್ಟು ಖರ್ಚಾಗುತ್ತೆ ಅದ್ರ ಮೇಲೆ 50% ಕೊಡ್ತೀವಿ ಅಂತ ಹೇಳಿದ್ರು. ಅದ್ರ ಮೇಲೆ 50% ಅಂದ್ರೆ 100 ರೂಪಾಯಿ ಖರ್ಚು ಮಾಡಿದ್ರೆ ವ್ಯವಸಾಯಕ್ಕೆ 150 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. 150 ರೂಪಾಯಿ ಇವತ್ತವರಿಗೆ ಅಂದ್ರೆ ಜಾರಿ ಮಾಡಲಿಲ್ಲ, ಜಾರಿ ಮಾಡಲಿಲ್ಲ. ಎಲ್ಲ ಆಹಾರ ಪದಾರ್ಥಗಳು, ಎಲ್ಲ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಅವುಗಳ ಎಲ್ಲ ಬೆಲೆಗಳನ್ನು ಇಳಿಸ್ಬಿಡ್ತೀವಿ ಇಳಿಸ್ಬಿಡ್ತೀವಿ ಅಂತ ಹೇಳಿದ್ರು. ನಾವೇನು ಕೇಳಿರಲಿಲ್ಲ. ಅಕ್ಕಿ ಬೇಳೆ ರಾಗಿ ಜೋಳ ಎಲ್ಲ ಬೆಳೆಗಳಲ್ಲಿ ಇರ್ತವೆ. ನೀವು ಕೇಳಬೇಕು, ನರೇಂದ್ರ ಮೋದಿಜಿ ಎಲ್ಲ ಬೆಲೆಗಳು ಇಳಿದುವ ಎಲ್ಲ ಬೆಳೆಗಳನ್ನು ಇಳಿಸಲಿಕ್ಕೆ ಪ್ರಯತ್ನ ಮಾಡಿದ್ರ? ಮಾಡಲಿಲ್ಲ. ನಿಮಗೆ ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ ಅದರ 2017ರಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದಾಗ ಡೀಸೆಲ್ ಬೆಲೆ ಒಂದು ಲೀಟರ್ಗೆ 48 ರೂಪಾಯಿ, ಇವತ್ತು 95 ರೂಪಾಯಿ. ಪೆಟ್ರೋಲ್ ಬೆಲೆ ಒಂದು ಲೀಟರ್ಗೆ 71 ರೂಪಾಯಿ, ಇವತ್ತು 105 ರೂಪಾಯಿ. ಗ್ಯಾಸ್ ಸಿಲಿಂಡರ್ ಬೆಲೆ 414 ರೂಪಾಯಿ, ಇವತ್ತು 950 ರೂಪಾಯಿ. ಮೋದಿಜಿ ಇಡೀ ದೇಶದ ಜನರಿಗೆ ಹೇಳಿದರು, ಇಡೀ ದೇಶದ ಜನರಿಗೆ ಹೇಳಿದರು, ಅಚ್ಚೇ ದಿನ ಈಗ ನಾನು ಬಿಜೆಪಿ ಸರ್ಕಾರ ಬಂದ್ರೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದ್ರೆ ಒಳ್ಳೆಯ ದಿನ
ಹಿಂದುಗಳು ಬರುತ್ತವೆ, ಒಳ್ಳೆಯ ದಿನಗಳು ಬರುತ್ತವೆ. ಬಂದು ಒಳ್ಳೆಯ ದಿನಗಳು ನಿಮಗೆಲ್ಲ ಅನುಕೂಲ ಆಯ್ತಾ?